ಬರುವ ಆಗಸ್ಟ್ 5 ಮತ್ತು 6 ರಂದು ಪ್ರೊ ಕಬಡ್ಡಿ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಬಲಿಷ್ಠ ಆಟಗಾರರು ಅವರ ಹಳೆ ತಂಡದಿಂದ ರಿಲೀಸ್ ಆಗಿದ್ದಾರೆ. ಅದರಲ್ಲಿ ಯಾವೆಲ್ಲ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸದಾಗಿ ಬರ್ತಾರೆ, ಪ್ರತಿಯೊಂದು ಮಾಹಿತಿಯನ್ನು ತಗೊಂಡ್ಬರೋಣ. ವಿಡಿಯೋನ ಕೊನೆದಂಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮ್ಮ ಬಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಂಪೂರ್ಣ ಇಷ್ಟ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಮೊದಲನೇದಾಗಿ ಗುಜರಾತ್ ಫಾರ್ಚೂನ್ ಜೈಂಟ್ಸ್ ಕ್ಯಾಪ್ಟನ್ ಆಗಿರುವ ಯಂಗ್ ಟ್ಯಾಲೆಂಟೆಡ್ ಡಿಫೆಂಡರ್ ಸುನಿಲ್ ಅವರು, ಅದು ಸುನಿಲ್ ಅವರು ಜಾಸ್ತಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಗುಜರಾತ್ ತಂಡ ಅವ್ರನ್ನ ರಿಟೈನ್ ಮಾಡಿಕೊಂಡಿಲ್ಲ. ಅವರ ಕೋಚ್ ಬೇರೆ ತಂಡಕ್ಕೆ ಕೋಚ್ ಆಗಿದ್ದಾರೆ, ಅಲ್ಲಿ ಹೊಸ ಕೋಚ್ ಅವರು ಆಗಮಿಸಿದ್ದಾರೆ. ಸೊ ಹೀಗಾಗಿ ಅವರು ಸುನಿಲ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಸುನಿಲ್ ಅವರು ದೊಡ್ಡ ಮಟ್ಟದಲ್ಲಿ ಅಮೌಂಟ್ಗೆ ಸೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಬೋಲ್ಸ್ ತಂಡಕ್ಕೆ ಬಂದರೆ ಖಂಡಿತವಾಗ್ಲೂ ನಮ್ಮ ತಂಡ ಬಲಿಷ್ಠವಾಗುತ್ತದೆ. ಸುನಿಲ್ ಅವರು ಯಾವ ಥರ ಡಿಫೆನ್ಸನ್ನು ಮಾಡ್ತಾರೆ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಬಲಿಷ್ಠ ಡಿಫೆಂಡರ್, ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇವರು ನಮ್ಮ ತಂಡಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಆಟಗಾರ ಯಾರು ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಈ ಕೂಡಲೇ ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನ ನೋಡಬಹುದು. ವಿಡಿಯೋ ಒಳ್ಳೆ ಫನ್ನಿ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ಪ್ಲೀಸ್ ಅದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ಥ್ಯಾಂಕ್ ಯು. ಇನ್ನು ಎರಡನೇ ಡಿಪೆಂಡರ್ ಪಜಲ್ ಅಟ್ರಾಚ್ ಅಲ್ಲಿ ಅವರು. ಸೊ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇಲ್ಲ, ಬರುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಯು ಮುಂಬಾ ತಂಡದಿಂದ ಅವರು ರಿಲೀಸ್ ಆಗಿದ್ದಾರೆ, ಅವರು ಕೂಡ ಬರುವ ಸಾಧ್ಯತೆ ನಮ್ಮ ತಂಡಕ್ಕೆ ಜಾಸ್ತಿ ಇದೆ. ಇನ್ನು ಪ್ರದೀಪ್ ನರೋಲ್, ಪವನ್ ಅವ್ರನ್ನ ರಿಲೀಸ್ ಮಾಡಿದ್ದೀವಿ. ಸೊ ಮತ್ತೆ ಪವನ್ ಅವ್ರನ್ನ ರೀಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ವೇಳೆ ಪವನ್ ಅವರು ಸಿಗಲಿಲ್ಲ ಅಂದರೆ ಪ್ರದೀಪ್ ನರ್ವಾಲ್ ಅವ್ರ ಮೇಲೆ ನಮ್ಮ ಬುಲ್ಸ್ ತಂಡ ಆಕ್ಷನ್ನಲ್ಲಿ ಹೋಗುವ ಸಾಧ್ಯತೆ ಇದೆ, ಪರ್ಚೇಸ್ ಮಾಡುವ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಇನ್ನು ಪ್ರಶಾಂತ್ ಕುಮಾರ್ ರೈ, ನಮ್ಮ ಕರ್ನಾಟಕದ ಆಟಗಾರ, ನಿಮ್ಗೆ ಗೊತ್ತಿರಬಹುದು ಕಳೆದ ಸೀಸನ್ ಕ್ಯಾಪ್ಟನ್ ಆಗಿದ್ರು, ಬಟ್ ಅಷ್ಟೊಂದು ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಇರಲಿಲ್ಲ. ಹೀಗಾಗಿ ಅವರು ಕೂಡ ಪಟ್ನಾ ತಂಡದಿಂದ ರಿಲೀಸ್ ಆಗಿದ್ದಾರೆ, ಅವರು ಕೂಡ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಸಚಿನ್ ರೈಡರ್ ಅವರು, ಹೌದು ಇವರು ಕೂಡ ಕಳೆದ ಸೀಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ರು, ಆದರೂ ಕೂಡ ಇವರು ರಿಲೀಸ್ ಆಗಿದ್ದಾರೆ. ಸೊ ಇವರು ಕೂಡ ಬರುವ ಸಾಧ್ಯತೆ ಇದೆ, ಏನಕ್ಕಂದ್ರೆ ನಮ್ಮ ತಂಡದಲ್ಲಿ ರೈಡರ್ ಪ್ರಮುಖವಾಗಿ ಬೇಕಾಗಿದ್ದಾರೆ. ಆಕ್ಷನ್ ಅಲ್ಲಿ ನಮ್ಮ ಚಾನಲ್ ಪ್ರತಿ ಕ್ಷಣ ಕ್ಷಣಕ್ಕೂ ಪ್ರತಿ ಅಪ್ಡೇಟ್ ಅನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಆಯ್ತಲ್ಲ, ಸೊ ಇವಾಗ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಈ ಕೂಡಲೇ ಹೋಗಿ ಕ್ಲಿಕ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲಿಯೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ನೋಡಿ. ಥ್ಯಾಂಕ್ ಯು.